ಹಾಯ್ ಎವ್ರಿ ಒನ್ ಎಲ್ಲ ಯಜಮಾನರಿಗೆ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಗೊತ್ತಿರೋ ಹಾಗೆ ಆರನೇಗಂತೂ ಹಣ ಬರಬೇಕಂದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಏನು ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಲ್ಲಿ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಆರನೇಕ್ಕಂತೂ ಹಣ ಬಿಡುಗಡೆ ಮಾಡೋಕೆ ಅಂತ ಹೊಸ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ ಇದನ್ನು ನೀವು ಅನುಸರಣೆ ಮಾಡಿಲ್ಲ ಅಂದರೆ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಈಗ ಹೊಸ ನಿಯಮ ಏನಂತ ನೋಡೋಣ ಇಲ್ಲಿ ಎನ್ ಪಿ ಸಿ ಬಂದುಬಿಟ್ಟು ಕಡ್ಡಾಯಗೊಳಿಸಿದ್ದೆ ಈ ಕೆ ವೈ ಸಿ ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಇಷ್ಟು ತನಕ ಬಂತು ಯಾರಿಗೆ ರೀತಿ ಆಗಿದೆ ಅಥವಾ ಆಧಾರ್ ಸೀಡಿಂಗ್ ಆಗಲ್ಲ ಯಾರು ಸಮಸ್ಯೆ ಆಗಿದೆ ಅವರಿಗೆ ಈ ರೀತಿ ಅನ್ನು ಕೂಡ ತಂದಿದ್ದಾರೆ ಕಡ್ಡಾಯವಾಗಿ ನೀವು ಎನ್ ಪಿ ಸಿ ಐ ಕಡ್ಡಾಯ ಮಾಡಿ ಮಾಡಿಸಿದ್ದಾರೆ ಅದೇ ರೀತಿ ಈ ಇ ಕೆ ವೈ ಸಿ ಅಥವಾ ಆಧಾರ್ ಶೀಡಿಂಗ್ ಅಂತ ಕರೀತಾರಲ್ಲ ಆಧಾರ್ ಸೀಡಿಂಗ್ ಅಂತ ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಿಸಿದ್ದಾರೆ ಯಾರಿಗೆ ಬಂದಿಲ್ಲ ನಿಮಗೆ ಒಂದು ಗೊತ್ತಾಗುತ್ತೆ ಒಂದು ರೀಸನ್ ಇರುತ್ತೆ ಅದನ್ನು ಸರ್ಚ್ ಅಕೌಟ್ ಮಾಡಿ ಯಾರಿಗೆ ಈ ರೀತಿ ಒಂದು ಅಮೌಂಟ್ ಕೂಡ ಬಂದಿಲ್ಲ ಅವರು ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೀಟಾಗಿ ಇದು ಮಾಡಿ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಭೇಟಿ ನೀಡುವ ಮೂಲಕ ಎನ್ ಪಿ ಸಿ ಅನ್ನು ಕೂಡ ಮಾಡ್ಬೋದಾಗಿರ್ತದೆ ಆಧಾರ್ ಕಾರ್ಡು ಪಡೀಸಿರೋ ಚೀಟಿ ಟಿ ರೇಷನ್ ಕಾರ್ಡ್ ಜೊತೆ ಬ್ಯಾಂಕ್ ವಿವರಗಳನ್ನು ನೀವು ನೀಡಿದರೆ ಎನ್ ಪಿ ಸಿ ಅನ್ನು ಮಾಡಿಕೊಡ್ತಾರೆ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೊತೆ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕೊಟ್ಟರೆ ಎನ್ ಪಿ ಸಿ ಐನ ಮಾಡಿಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಪಡೆಯೋಕ್ಕೆ ಎನ್ ಪಿ ಸಿ ಎ ಬಂದುಬಿಟ್ಟು ಕಡ್ಡಾಯವಾಗಿರುತ್ತೆ ಅಂದರೆ ಮ್ಯಾಂಡೇಟರಿ ಆಗಿರ್ತದೆ ಎನ್ ಪಿ ಸಿ ಆಗಿರೋ ಅಂದರೆ ಆರನೇ ಕಂತಿನ ಹಣ ಜಮಾ ಆಗೋದಿಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಇದು ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ ಎಲ್ರಿಗೂ ಕೂಡ ಯಾರು ಗೃಹಲಕ್ಷ್ಮಿ ಯೋಜನೆ ಅಂಡರ್ ನೀವು ಹಣವನ್ನು ಪಡಿತಾ ಇದ್ದೀರಾ ಅಥವಾ ಪಡೆದಿದ್ದೀರಾ ಈ ನೆಕ್ಸ್ಟ್ ನೀವು ಹಣವನ್ನು ಪಡಿಬೇಕಾಗುತ್ತೆ ಅಥವಾ ಹಣ ನೆಕ್ಸ್ಟ್ ಮೆಂತೆ ಬರಬೇಕಾಗುತ್ತೆ ಅಂದ್ರೆ ಇದನ್ನ ನೀವು ಕಡ್ಡಾಯವಾಗಿ ಫಾಲೋಅಪ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು